ಲೋಹಿಯ ಮತ್ತು ಅಲೋಹಿಯ ಗುಣಗಳು ಆವರ್ತ ಕೋಷ್ಟಕದ ಕಂಬ ಸಾಲುಗಳಿರ್ಬೋದು ಅಡ್ಡ ಸಾಲುಗಳಿರ್ಬೋದು ಅವುಗಳಲ್ಲಿ ಯಾವ ರೀತಿಯ ಒಂದು ವ್ಯತ್ಯಾಸವನ್ನು ತೋರ್ಪಡಿಸ್ತಾವೆ ಅಥವಾ ಬದಲಾವಣೆ ಆಗುತ್ತಾ ಹೋಗುತ್ತೆ ಎಂಬುದರ ಕುರಿತು ಒಂದು ನೋಟ ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ ಈಗಾಗಲೇ ನಾವು ಒಂದು ಮುಖ್ಯ ಅಂಶವನ್ನು ತಿಳ್ಕೋಬೇಕು ಏನು ಅಂತಂದ್ರೆ ಲೋಹಗಳು ವಿದ್ಯುತ್ ದನೀಯತೆಯನ್ನು ಹೊಂದಿರುತ್ತವೆ ಅಂತ ಹೇಳ್ತೇವೆ ನಾವು ಯಾಕೆ ಅಂತಂದರೆ ಅವುಗಳು ಎಲೆಕ್ಟ್ರಾನುಗಳನ್ನ ಬಿಟ್ಟು ಕೊಡ್ತಾವು ಅನ್ನುವಂಥದ್ದು ಆದರೆ ಅಲೋಹಗಳನ್ನು ನೋಡಿದ್ವಿ ಅಂದ್ರೆ ಎಂಟೈರ್ಲಿ ಅಪೋಸಿಟ್ ಟು ದ ಲೋಹಗಳು ಅಂದ್ರೆ ಅಲೋಹಗಳು ವಿದ್ಯುತ್ ಋಣೀಯತೆಯನ್ನು ಹೊಂದಿರ್ತಾವು ಏಕೆ ಅಂತಂದ್ರೆ ಅವುಗಳು ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸ್ತಾವು ಅನ್ನುವಂಥದ್ದು ಹಂಗಂದ್ರೆ ಎಲೆಕ್ಟ್ರಾನುಗಳನ್ನ ಬಿಟ್ಟು ಕೊಡುವಂಥ ಪ್ರವೃತ್ತಿ ಇರ್ಬೋದು ಅಥವಾ ಎಲೆಕ್ಟ್ರಾನುಗಳನ್ನ ಸ್ವೀಕರಿಸುವಂತ ಪ್ರವೃತ್ತಿ ಇರಬಹುದು ಇದು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಯಾವ ರೀತಿ ವ್ಯತ್ಯಾಸ ಆಗತ್ತಾ ಹೋಗುತ್ತೆ ಎಂಬುದನ್ನು ನಾವು ನೋಡೋದಾದ್ರೆ ಒಂದು ಈಗಾಗಲೇ ನಮಗೆ ತಿಳಿದಿದೆ ಏನು ಅಂತಂದ್ರೆ ಕೋಷ್ಟಕದ ಕಂಬ ಸಾಲುಗಳಲ್ಲಿ ಮೇಲಿನಿಂದ ಕೆಳಗೆ ಹೋದಂತೆ ನಮಗೀಗಾಗಲೇ ಗೊತ್ತಿದೆ ಏನು ಅಂತಂದರೆ ಕವಚಗಳ ಸಂಖ್ಯೆ ಹೆಚ್ಚಿಗೆ ಆಗತ್ತಾ ಹೋಗುತ್ತೆ ಅನ್ನುವಂಥ ಯಾವಾಗ ಕವಚಗಳ ಸಂಖ್ಯೆ ಹೆಚ್ಚಿಗೆ ಆಗತ್ತೆ ಅವಾಗ ಏನಾಗುತ್ತೆ ಅಂದರೆ ಈ ಪರಮಾಣುವಿನ ನ್ಯೂಕ್ಲಿಯಸ್ ಮತ್ತು ಹೊರ ಕವಚದಲ್ಲಿರುವಂಥ ಎಲೆಕ್ಟ್ರಾನ್ ಹೌದು ಇವುಗಳ ನಡುವಿನ ಆಕರ್ಷಣಾ ಶಕ್ತಿ ಏನಾಗುತ್ತೆ ಅಂದರೆ ಅದು ಕಡಿಮೆ ಆಗತ್ತಾ ಆಗತ್ತೆ ಅನ್ನುವಂಥದ್ದು ಯಾವಾಗ ನ್ಯೂಕ್ಲಿಯಸ್ ಮತ್ತು ಹೊರ ಕವಚದ ಎಲೆಕ್ಟ್ರಾನ್ಗಳ ನಡುವಿನ ಆಕರ್ಷಣಾ ಶಕ್ತಿ ಕಡಿಮೆ ಆಗುತ್ತದೆಯೋ ಅವಾಗ ಏನಾಗುತ್ತೆ ಅಂದರೆ ಅದು ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಹೊರ ಕವಚದ ಎಲೆಕ್ಟ್ರಾನ್ ಬಿಟ್ಟು ಕೊಡ್ತದೆ ಅನ್ನುವಂಥದ್ದು ಯಾವ ಆ ಹೀಗಾಗಿ ಏನು ಹೇಳ್ತೀವಿ ಅಂದ್ರೆ ಕೋಷ್ಟಕದ ಕಂಬ ಸಾಲುಗಳಲ್ಲಿ ಮೇಲಿನಿಂದ ಕೆಳಗೆ ಹೋದಂತೆ ಮೇಲಿನಿಂದ ಕೆಳಗೆ ಹೋದಂತೆ ಏನಾಗುತ್ತೆ ಅಂದರೆ ಅಲ್ಲಿ ಅದು ಲೋಹಿಯ ಗುಣ ಹೆಚ್ಚಿಗೆ ಹೆಚ್ಚುತ್ತಾ ಹೋಗುತ್ತೈತಿ ಆದರೆ ಅಲೋಹಿಯ ಗುಣ ಏನಿದೆ ಅಲ್ಲ ಅದು ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತೇಳಿ ನಾವು ಹೇಳ್ಬೋದು ಅನ್ನುವಂಥದ್ದು ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ಬೋದು ಇಲ್ಲಿ ಹೈಡ್ರೋಜನ್ನು ಇಲ್ಲಿ ವಿವಿಧ ಧಾತುಗಳನ್ನು ನಾವು ಗಮನಿಸ್ಬೋದು ಹೆಚ್ಚು ಪರಮಾಣು ಸಂಖ್ಯೆ ಒಂದು ಎಲ್ ಐ ಟು ಒನ್ ಎರಡು ಕವಚಗಳು ಬಂದು ಸೋಡಿಯಂನಲ್ಲಿ ನಾವು ನೋಡಿದ್ವಿ ಮೂರು ಕವಚಗಳು ಬಂದು ಇಲ್ಲಿ ಕೆನಲ್ಲಿ ನಾಲ್ಕು ಕವಚಗಳು ಸೇರ್ಪಡೆ ಅದು ಹೌದಾ ಈ ರೀತಿ ಕವಚಗಳು ಸೇರ್ಪಡೆ ಆಗುತ್ತಾ ಹೋದಂತೆ ಏನಾಗುತ್ತೆ ಅಂದರೆ ಪರಮಾಣುವಿನ ಗಾತ್ರ ಹೆಚ್ಚಿಗೆ ಆಗತ್ತೆ ಹೊರ ಕವಚ ಮತ್ತು ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ನ ದೂರನು ಕೂಡ ಹೆಚ್ಚಿಗೆ ಆಗುತ್ತೆ ಹೆಚ್ಚಿಗೆ ಯಾವಾಗ ದೂರ ಹೆಚ್ಚಿಗೆ ಆಗುತ್ತೆ ಅವಾಗ ಆಕರ್ಷಣ ಶಕ್ತಿ ಕಡಿಮೆ ಆಗೋದ್ರಿಂದ ಲೋಹಿಯ ಗುಣ ಕೆಳಗೆ ಹೋದಂತೆ ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ ಆದರೆ ಅಲೋಹಿಯ ಗುಣ ಕಡಿಮೆ ಆಗುತ್ತಾ ಹೋಗುತ್ತದೆ ಎಂಬುದನ್ನು ನಾವು ಗಮನಿಸಬಹುದು ಅನ್ನುವಂಥದ್ದು ಇನ್ನು ಅಡ್ಡ ಸಾಲುಗಳಿಗೆ ನಾವು ಬಂದ್ವಿ ಅಂದ್ರೆ ಅಡ್ಡ ಸಾಲುಗಳಿಗೆ ಆವರ್ತಗಳು ಅಂತೇಳಿ ನಾವು ಕರಿತೇವೆ ಈ ಅಡ್ಡ ಸಾಲುಗಳಲ್ಲಿ ಈಗಾಗಲೇ ನಮಗೆ ಗೊತ್ತಿದೆ ಏನು ಅಂತಂದ್ರೆ ಅಡ್ಡ ಸಾಲುಗಳಲ್ಲಿ ಎಡದಿಂದ ಬಲಕ್ಕೆ ಸಾಗಿದ ಹಾಗೆ ಪರಮಾಣುವಿನ ತ್ರಿಜ್ಯ ಕಡಿಮೆ ಆಗುತ್ತಾ ಹೋಗ್ತದೆ ಅನ್ನುವಂಥದ್ದು ಕಾರಣ ಇಷ್ಟೇ ಎಡದಿಂದ ಬಲಕ್ಕೆ ಹೋದಂತೆ ಎಡದಿಂದ ಬಲಕ್ಕೆ ಹೋದಂತೆ ಅಲ್ಲಿ ಏನಾಗುತ್ತೆ ಅಂದ್ರೆ ಪರಮಾಣು ಸಂಖ್ಯೆ ಹೆಚ್ಚಿಗೆ ಆಗುತ್ತಾ ಹೋಗುತ್ತದೆ ಪರಮಾಣು ಸಂಖ್ಯೆ ಹೆಚ್ಚಿಗೆ ಆಗೋದು ಅಂದ್ರೆ ಪ್ರೋಟಾನ್ಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತಾ ಹೋಗ್ತೈತಿ ಅನ್ನುವಂಥದ್ದು ಇದರಿಂದಾಗಿ ಏನಾಗುತ್ತೆ ಪ್ರೋಟಾನ್ ಸಂಖ್ಯೆ ಹೆಚ್ಚಿಗೆ ಆಗೋದ್ರಿಂದ ಅಲ್ಲಿ ನ್ಯೂಕ್ಲಿಯಸ್ ಮತ್ತು ಆ ಹೊರ ಕವಚದ ಎಲೆಕ್ಟ್ರಾನ್ಗಳ ನಡುವಿನ ಶಕ್ತಿನೂ ಕೂಡ ಬಹಳಷ್ಟು ಅಲ್ಲಿ ಅಂದ್ರೆ ದೂರ ಕಡಿಮೆ ಆಗತ್ತೆ ದೂರ ಕಡಿಮೆ ಆದಗಳನ್ನ ನ್ಯೂಕ್ಲಿಯಸ್ ಮತ್ತು ಹೊರ ಕವಚದ ಎಲೆಕ್ಟ್ರಾನ್ ನಡುವಿನ ದೂರ ಕಡಿಮೆ ಆಗೋದ್ರಿಂದ ಆಕರ್ಷಣಾ ಶಕ್ತಿನೂ ಹೆಚ್ಚಿಗೆ ಆಗತ್ತೆ ಆಕರ್ಷಣಾ ಶಕ್ತಿ ಹೆಚ್ಚಿಗೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅದು ಎಲೆಕ್ಟ್ರಾನುಗಳನ್ನು ಎಲೆಕ್ಟ್ರಾನುಗಳನ್ನು ಕೊಡುವಂಥ ಸಾಮರ್ಥ್ಯನೂ ಕೂಡ ಕಡಿಮೆ ಆಗತ್ತೆ ಅನ್ನುವಂಥದ್ದು ಹೌದು ಇದನ್ನು ಮುಖ್ಯವಾಗಿ ನಾವು ಗಮನಿಸಬೇಕು ಅಂತೇಳಿ ಹೀಗಾಗಿ ಎಲೆಕ್ಟ್ರಾನುಗಳನ್ನು ಬಿಟ್ಟು ಕೊಡುವ ಪ್ರವೃತ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ ಲೋಹಿಯ ಗುಣನೂ ಕೂಡ ಅಲ್ಲಿ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಅಂದರೆ ಸುಲಭವಾಗಿ ಎಲೆಕ್ಟ್ರಾನುಗಳನ್ನು ಬಿಟ್ಟು ಕೊಡೋದಿಲ್ಲ ಅಂತೇಳಿ ಎಡದಿಂದ ಬಲಕ್ಕೆ ಸಾಗಿದಂತೆ ಯಾಕೆ ಅಂತಂದರೆ ಅಲ್ಲಿ ಆಕರ್ಷಣಾ ಶಕ್ತಿ ಪ್ರಬಲ ಆಗಿರೋದ್ರಿಂದ ಎಲೆಕ್ಟ್ರಾನುಗಳನ್ನು ಸುಲಭವಾಗಿ ಧಾತುಗಳು ಬಿಟ್ಟು ಕೊಡೋದಿಲ್ಲ ಹೀಗಾಗಿ ಲೋಹಿಯ ಗುಣ ಕಡಿಮೆ ಆಗತ್ತೆ ಆದರೆ ಅಲ್ಲೋಹಿಯ ಗುಣ ಹೆಚ್ಚಿಗೆ ಆಗತ್ತೆ ಅಂತೇಳಿ ನಾವು ಹೇಳ್ಬೋದು ಅನ್ನುವಂಥದ್ದು ಇಲ್ಲಿ ಚಿತ್ರದಲ್ಲಿ ನಾವು ಧಾತುಗಳನ್ನು ಗಮನಿಸ್ಬೋದು ಎಡದಿಂದ ಬಲಕ್ಕೆ ಸಾಗಿದ ಹಾಗೆ ಏನಾಗುತ್ತೆ ಪರಮಾಣು ಸಂಖ್ಯೆ ನೋಡ್ಬೋದು ಎನ್ ಇ ಹನ್ನೊಂದು ಎಮ್ ಜಿ ಹನ್ನೆರಡು ಎ ಎಲ್ ಅಲ್ಯೂಮಿನಿಯಂ ಹದಿಮೂರು ಸಿಲಿಕಾನ್ ಹದಿನಾಲ್ಕು ಹೌದು ಫಾಸ್ಪರಸ್ ಹದಿನೈದು ಹೌದು ಈ ರೀತಿ ಏನಾಗತ್ತೆ ಅಂದರೆ ಪರಮಾಣು ಸಂಖ್ಯೆ ಹೆಚ್ಚಿಗೆ ಆಗತ್ತಾ ಹೋಗುತ್ತೆ ಪರಮಾಣು ಸಂಖ್ಯೆ ಹೆಚ್ಚಿಗೆ ಆಗೋದು ಅಂದರೆ ಅಲ್ಲೇನಾಗುತ್ತೆ ಪ್ರೋಟಾನ್ಗಳ ಸಂಖ್ಯೆ ಹೆಚ್ಚಿಗೆ ಆಗತ್ತಾ ಹೋಗುತ್ತೆ ಪ್ರೋಟಾನ್ ಸಂಖ್ಯೆ ಹೆಚ್ಚಿಗೆ ಆಗೋದ್ರಿಂದ ಆಕರ್ಷಣಾ ಶಕ್ತಿನೂ ಕೂಡ ಹೆಚ್ಚಿಗೆ ಆಗತ್ತೆ ಎಲ್ಲಿ ನ್ಯೂಕ್ಲಿಯಸ್ಸು ಮತ್ತು ಹೊರ ಕವಚದ ನಡುವಿನ ಆ ಒಂದು ಎಲೆಕ್ಟ್ರಾನ್ ನಡುವಿನ ಒಂದು ದೂರ ಕಡಿಮೆ ಆಗೋದ್ರಿಂದ ಆಕರ್ಷಣಾ ಶಕ್ತಿ ಹೆಚ್ಚಿಗೆ ಆಗತ್ತೆ ಪರಮಾಣುಘಾತ್ರನೂ ಕೂಡ ಇಲ್ಲಿ ನೋಡ್ಬೋದು ನಾವು ಎನ್ ಎ ಎಷ್ಟು ದೊಡ್ಡದಿದೆ ಎಮ್ ಜಿ ಕಡಿಮೆ ಆಯಿತು ಎ ಎಲ್ ಇನ್ನೂ ಕಡಿಮೆ ಆಯಿತು ಎಸ್ ಐ ಇನ್ನೂ ಕಡಿಮೆ ಆಯಿತು ಲಾಸ್ಟಿಗೆ ಇಲ್ಲಿ ಸಿ ಎಲ್ ಬಂದ್ವಿ ಬಂದಿದ್ರೆ ಎಷ್ಟು ಚಿಕ್ಕದಾಗಿದೆ ಇಲ್ಲಿ ಹೊರ ಕವಚ ಮತ್ತು ಪರಮಾಣುವಿನ ನ್ಯೂಕ್ಲಿಯಸ್ ನಡುವಿನ ಒಂದು ಆಕರ್ಷಣಾ ಶಕ್ತಿ ಬಹಳ ಪ್ರಬಲ ಇರ್ತದೆ ಹೀಗಾಗಿ ಸುಲಭವಾಗಿ ಎಲೆಕ್ಟ್ರಾನನ್ನು ಬಿಟ್ಟು ಕೊಡೋದಲ್ಲ ಅರ್ಥಾತ್ ಇಷ್ಟೇ ಲೋಹಿಯ ಗುಣ ಏನಾಗತ್ತೆ ಕಡಿಮೆ ಆಗತ್ತೆ ಆದರೆ ಅಲೋಹಿಯ ಗುಣ ಹೆಚ್ಚಿಗೆ ಆಗತ್ತೆ ಅಂದರೆ ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡುವಂಥ ಪ್ರವೃತ್ತಿ ಇಲ್ಲೇನಾಗತ್ತೆ ಅಂದರೆ ಅದು ಕಡಿಮೆ ಆಗತ್ತೆ ಅಂತ ಲೋಹಿಯ ಗುಣ ಕಡಿಮೆ ಆಗತ್ತೆ ಅಲೋಹಿಯ ಗುಣ ಏನಾಗತ್ತೆ ಹೆಚ್ಚಿಗೆ ಆಗತ್ತಾ ಹೋಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಅತಿ ಸುಲಭವಾಗಿ ಗುರುತಿಸಬಹುದು ಅನ್ನುವಂಥದ್ದು ಧನ್ಯವಾದಗಳು